హలో మ్యామ్, నమస్తే. కార్యక్రమకి స్వాగత. బిగ్ బాస్ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಯಾರಿಗೆ ಆಗಿರ್ಬೋದು ಫಸ್ಟ್ ಟೈಮ್ ಅದರಿಂದ ನಿಮಗೆ ಫೋನ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಾನು ಆಕ್ಚುಲಿ ಇಟ್ಸ್ ಲೈಕ್ ನೀವು ಚಿಕ್ಕ ವಯಸ್ಸಿಂದ ಒಂದು ಯೋಚನೆ ಮಾಡ್ತೀರಾ, ಆ ಥರ ಹೋಗ್ತೀರಾ, ಬಟ್ ಅದೂ ನಿಜವಾಗ್ಲೇ ಆಗತ್ತೆ ನನ್ನ ಲೈಫಲ್ಲಿ ನಿಮಗೆ ಏನು ಐಡಿಯಾ ಇರಲ್ಲ. ಸೊ ನನಗೆ ಒಂದು ಕಾಲ್ ಬಂತಂದರೆ ನಾನು ಓ ಆ ಥರನೇ ನನ್ನ ಪರ್ಸ್ನಾಲಿಟಿ ಆಗಿದೆ, ನಾನು ಹೋಗ್ಬೋದಾ ಅಂತ ನನಗೆ ತುಂಬ ಖುಷಿಯಾಯಿತು. ಆಮೇಲೆ ನಾನೇನು ಜಾಸ್ತಿ ರಿಯಾಕ್ಷನ್ ಮಾಡಿಲ್ಲ, ಬಿಕಾಸ್ ಸೆಲೆಕ್ಷನ್ ಇನ್ನೂ ಪ್ರಾಸೆಸ್ ಇತ್ತು. ಆ ಡಿಸ್ಕಷನ್ಸ್ ಎಲ್ಲ ಆಮೇಲೆ ಯಾವಾಗ ನಾನು ಸ್ಟೇಜ್ ಮೇಲೆ ಇದ್ದೆ ಅಲ್ಲ ಮಿಸ್ಟರ್ ಸುದೀಪ್ ಜೊತೆಗೆ, ಅದಾದಮೇಲೆ ನನಗೆ ತುಂಬ ಓವರ್ವೆಲ್ಮಿಂಗ್ ಆಯಿತು ಕಿ ಓ ಮೈ ಗಾಡ್, ನಾನು ಆ್ಯಕ್ಚುಲಿ ನಿಜವಾಗಿ ನಾನು ಹೋಗ್ತಾ ಇದ್ದೀನಿ ಆ ಥರ. ಈ ಮುಂಚೆ ನೀವು ಬಿಗ್ ಬಾಸ್ ನೋಡಿದ್ರಾ ಮ್ಯಾಮ್, ನೀವು ಯಾವತ್ತಾದ್ರೂ ಅಂದರೆ ಅಂದ್ಕೊಂಡಿದ್ರಾ ಹೋಗ್ಬೇಕು ಅಂತ ಯಾವಾಗಾದ್ರೂ ಅನಿಸುತ್ತೆ ನಿಮಗೆ ಬಿಗ್ ಬಾಸ್ಗೆ? ಸೊ ನಾನೇನು ಹೇಳ್ತೀನಿ, ಆ್ಯಕ್ಚುಲಿ ಬಿಗ್ ಬಾಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಸೀ ಆ್ಯಂಡ್ ಅದೆಲ್ಲ, ಬಟ್ ನನ್ನ ಲೈಫಲ್ಲಿ ನಾನು ತುಂಬ ಮಾರ್ನಿಂಗಿಂದ ನೈಟ್ ತುಂಬ ಜಾಸ್ತಿ ಓಡಾಡಿ ಏನು ಕೆಲಸ ಎಲ್ಲ ಮಾಡ್ತೀನಿ, ಅದಕ್ಕೆ ನನಗೆ ಯಾವಾಗಲೂ ಜಾಸ್ತಿ ಟೈಮ್ ಸಿಕ್ಕಲಿಲ್ಲ. ನಾನು ಯಾವಾಗಲೂ ಟಿ ವಿ ಜಾಸ್ತಿ ನೋಡಲ್ಲ, ಬಟ್ ಬಿಗ್ ಬಾಸ್ ಏನು ಏನು ಎಫೆಕ್ಟು ಅದೆಲ್ಲ ನನಗೆ ಗೊತ್ತಿತ್ತು. ಅದಕ್ಕೆ ನನಗೆ ಸ್ವಲ್ಪ ಏನಾದರೂ ಹೋದ ಆಮೇಲೆ ನಿಮಗೆ ಹೇಗೆ ಕ್ಯಾಮ್ರಾಸ್ ಇಲ್ಲ ಹೇಗಿರುತ್ತೆ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು. ಬಿಕಾಸ್ ಹಿಂದಿಯಲ್ಲಿ ಒಂದ್ಸತಿ ಬಿಕಾಸ್ ಸಲ್ಮಾನ್ ಖಾನ್ ಆ್ಯಂಡ್ ಕರಣ್ ಅಲ್ಲಿ ಸುದೀಪ್ ಸರ್ ಒಂದು ಏನಾದರೂ ಅಲ್ಲಿ ಒಂದು ವರ್ಷ ಮುಂಚೆ ಸ್ವಲ್ಪ ನೋಡಿದ್ದೀವಿ, ಜಾಸ್ತಿ ನೋಡಿಲ್ಲ. ಮತ್ತೆ ಮೇಡಮ್, ಈ ಹಿಂದೆ ಹೋಗೋದಾದ್ರೆ ನಿಮ್ಮ ಜರ್ನಿ, ನೀವು ಎಂಟರ್ಟೈನ್ಮೆಂಟ್ ಫೀಲ್ಡ್ನ ಯಾಕೆ ಚೂಸ್ ಮಾಡ್ತಿದ್ದೀವಿ ಮೇಡಮ್, ಅದು ನಿಮಗೆ ಯಾಕೆ ಅನ್ನಿಸ್ತು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗೋದು? ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ನನಗೆ ತುಂಬ ತರಲೆ, ತುಂಬ ನೌಟಂಕಿ, ಆ್ಯಕ್ಟಿಂಗು ಡ್ಯಾನ್ಸಿಂಗು, ನನಗೆ ಯಾವಾಗಲೂ ಡ್ಯಾನ್ಸಿಂಗ್ ಲರ್ನ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಕಿಡ್ ಆ್ಯಂಡ್ ಸ್ಟ್ರಿಕ್ಟ್ ಪೇರೆಂಟ್ಸ್, ಬಟ್ ಏನಾದರೂ ಸಾಂಗ್ ಇರಲಿ ನಾನು ಯಾವಾಗಲೂ ಡ್ಯಾನ್ಸ್ ಮಾಡ್ತೀವಿ ಅಂತ ತುಂಬ ಓಡಾಡಿತ್ತು. ನನಗೆ ಗೊತ್ತಿದ್ದು ನಾನು ಈ ಇಂಡಸ್ಟ್ರಿಯಿಂದ ಬಿಲಾಂಗು, ಲೈಕ್ ಫ್ರಮ್ ಇನ್ಸೈಡ್ ಐ ಆಲ್ವೇಸ್ ನ್ಯೂ ದಿಸ್ ಇಸ್ ಸಮಥಿಂಗ್ ವಾಟ್ ಐ ವಾಂಟ್ ಟು ಡೂ ಆ ಥರ. ಮೇಡಮ್ ತುಂಬ ಸ್ಟ್ರಿಕ್ಟ್ ಅಂತ ಹೇಳಿದ್ರಿ ನಿಮ್ಮ ಮನೇಲಿ ಪೇರೆಂಟ್ಸು, ಸೊ ಆ ಥರ ಚಾಲೆಂಜಸ್ ಹೇಗಿತ್ತು ಮೇಡಮ್? ನೀವು ಈ ಫೀಲ್ಡ್ನ ಚೂಸ್ ಮಾಡಿಕೊಂಡಾಗ ಅವರ ಸಪೋರ್ಟ್ ಖಂಡಿತ ಇರಲ್ಲ, ಯಾಕಂದರೆ ಸ್ಟ್ರಿಕ್ಟ್ ಪೇರೆಂಟ್ಸ್ ಹೇಗಿದ್ರೆ ಬೇಡ ಹೋಗೋದು ಬೇಡ ಅಂತ ಹೇಳಿರ್ತಾರೆ. ಸೊ ಆವಾಗ ನಿಮಗೆ ಚಾಲೆಂಜಸ್ಗಳು ಹೇಗಿತ್ತು? ಸೊ ನನಗೆ ವೈಲ್ಡ್ 7th 8th 10 ನನಗೆ ಒಂದು ಮಾತು ಗೊತ್ತಿದ್ದು, ನಾನು ಇಷ್ಟು ಬೇಗ ಐ ವೋಂಟ್ ಲೂಸ್, ಏನಾದರೂ ಮಾಡ್ತೀನಿ ಅಂತ. ಸೊ ವೆನ್ ಐ ಲೆಫ್ಟ್ ಹೋಮ್ ಆವಾಗಲೇ ನಾನು ತುಂಬ ಕೆಲಸ ಮಾಡಿ ಎಲ್ಲ ದುಡ್ಡು ಎಲ್ಲ ಬೇಕು ಆ ಥರ, ಬಟ್ ನನಗೆ ಒಂದ್ಸತಿ ಮಾಡಲೇ ಮಾಡಬೇಕು ಒಂಥರ ಆಸೆ ಇತ್ತು. ಸೊ ವೆನ್ ಐ ಗ್ರೀವ್ ಅಪ್ ಆ್ಯಂಡ್ ಲೇಟರ್ ಮಾಡ್ಲಿಂಗ್ ಎಲ್ಲ ಬಂತು, ಆ ಡ್ರೀಮ್ ನಂಗೆ ಕಂಪ್ಲೀಟ್ ಆಯಿತು. ಬಿಕಾಸ್ ಐ ಆಮ್ ನಾಟ್ ಐ ಆಮ್ ಅ ವೆರಿ ವಾಟ್ ಇಸ್ ದ್ಯಾಟ್ ಕರ್ನಲ್ಲಿ ಏನು ಹೇಳಬೇಕು, ಐ ಹ್ಯಾವ್ ಟು ಡೂ ಇಟ್, ಲೈಕ್ ಐ ಹ್ಯಾವ್, ಬಿಕಾಸ್ ಪಾಪ ಥರ ಮಿಲಿಟ್ರಿ ಒಂದು ಆ್ಯಟಿಟ್ಯೂಡ್ ಇದೆ ನಮ್ಮ ಹತ್ರ, ನಾನು ಲೂಸ್ ಮಾಡಲ್ಲ, ನಾನು ಬಿಡಲ್ಲ, ನಾನು ಮಾಡಲೇ ಮಾಡಬೇಕಂದ್ರೆ ನಾನು ಮಾಡ್ತೀನಿ ಆ ಥರ. ಅವಾಗ ಸಪೋರ್ಟ್ ಇರಲಿಲ್ಲ, ಅವಾಗ ಏನು ಹೇಳ್ತಾ ಇದ್ರು ಮೇಡಮ್ ಮನೇಲಿ? ಏನು ಹೇಳ್ತಾ ಇದ್ರು ಮನೇಲಿ? ಮದುವೆ 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 ಏನೂ ಇಲ್ಲ. ಚಿಕ್ಕ ವಯಸ್ಸಿಂದ 7th ಸ್ಟ್ಯಾಂಡರ್ಡಿಂದ ನಾನು ಹುಡುಗ ಎಲ್ಲ ಮನೆಯಲ್ಲಿ ಬರ್ತಾ ಇದ್ದಾರು, ದೊಡ್ಡ ದೊಡ್ಡ ಹುಡುಗ ಎಲ್ಲ ನನ್ನ ಜೊತೆಗೆ ಮದುವೆ ಮಾಡೋಕ್ಕೆ, ಆಮೇಲೆ ಸೀರಿಯಸ್ ಪೇರೆಂಟ್ಸ್ ಅಲ್ಲ. ಸೊ ನಾನು ಏನಾದರೂ ಮಾಡ್ತೀನಿ ಒಂದು ದೇವ್ರ ಮೇಲೆ ಒಂದು ಒಳ್ಳೆಯ ಭರೋಸಾ, ಐ ಹ್ಯಾಡ್ ಆ ನಂಬಿಕೆ 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 ಹಾಂ, ಒಂದು ದೇವ್ರ ಮೇಲೆ ನಂಬಿಕೆ ಇತ್ತು ನಾನು ಏನಾದರೂ ದೇವ್ರು ನನಗೆ ಹೆಲ್ಪ್ ಮಾಡ್ತಾರೆ ಅಂತ. ಮೇಡಮ್ ಆಫ್ಟರ್ ನೀವು ಬೆಂಗಳೂರಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ಮೇಡಮ್? ಓ ಪಿಜ್ಜಾ ಹಟ್ ಹೇಗಿರುತ್ತೆ, ಹೋಟೆಲ್ಸ್ ಹೇಗಿರುತ್ತೆ ನನಗೆ ಏನೂ ಗೊತ್ತಿರಲಿಲ್ಲ. ಸೊ ಒಂದ್ಸತಿ ಪಿಜ್ಜಾ ಹಟ್ ಹೋಗಿದ್ದೀವಿ ಆ್ಯಂಡ್ ಇಷ್ಟು ದೊಡ್ಡ ನಾನು ನೋಡ್ತಾ ಇದ್ದೀನಿ ಇದೇನು ಒಂದು ರೋಟಿ ಥರ ಚಪಾತಿ ಥರ ಇದೆ. ಆಮೇಲೆ ಎಲ್ಲ ಫ್ರೆಂಡ್ಸು ನೈಫ್ ಎಲ್ಲ ತಗೊಂಡು ನಾನು ಹೇಳಿದ್ದೀನಿ ದೇವ್ರು ನನಗೆ ಏನು ವಾಟ್ ಇಸ್ ದಿಸ್ ಹ್ಯಾಂಡ್ ಕೊಟ್ಟಿದ್ದಾರೆ, ನಾನು ಹ್ಯಾಂಡೇ ಯೂಸ್ ಮಾಡ್ತೀನಿ, ಹಂಗೆ ಹ್ಯಾಂಡ್ ತಗೊಂಡು ನಾನು ತಿಂದೆ ಆ್ಯಂಡ್ ಇಟ್ ವಾಸ್ ಸೋ ಟೇಸ್ಟಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ನನ್ನ ಕಾಸು ಎಲ್ಲ ಕಲೆಕ್ಟ್, ಆಮೇಲೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ನಾನು ಪಿಜ್ಜಾ ತಿಂತಾ ಇದ್ದೆ ಆ್ಯಂಡ್ ಆಮೇಲೆ ಪೂರ್ತಿ ದಪ್ಪ ಆಗಿದ್ದೀನಿ, ಏನಾದರೂ ಟೆನ್ಷನ್ ಇಲ್ಲ. ಬಿಕಾಸ್ ಅಷ್ಟು ಖುಷಿ ಆಗ್ತಾಯಿದ್ದು ನನಗೆ ಕಿ ಬ್ಯಾಂಗ್ಳೂರಲ್ಲಿ ಎಷ್ಟು ಸಿಟೀಸಲ್ಲಿ ರೆಸ್ಟೋರೆಂಟಲ್ಲಿ ಎಷ್ಟು ಚೆನ್ನಾಗಿ ಊಟ ಎಲ್ಲ ಇದೆ ಆ ಥರ. ಮತ್ತೆ ಮೇಡಮ್ ಬೆಂಗಳೂರಲ್ಲಿ ನೀವು ಫಸ್ಟ್ ಶುರು ಮಾಡಿ ಕೆಲಸ ಯಾವುದು ಮೇಡಮ್? ನೀವು ಬೆಂಗಳೂರು ಬಂದರೆ ಫುಲ್ಲು ಬ್ಲ್ಯಾಂಕ್ ಆಗಿರುತ್ತೆ, ಬೆಂಗಳೂರು ನೋಡೋದು ಸಹ. ಸೊ ಫಸ್ಟ್ ನಿಮಗೆ ಎಲ್ಲಿ ಕೆಲಸ ಶುರು ಆಗಿದೆ, ಬರ್ತ ಕೆಲಸ? ನಾನು ಬೈಟ್ಫೀಲಲ್ಲಿ ಒಂದು ಹೋಟೆಲ್ ಇದೆ, 3-star hotel, ಅಲ್ಲೇ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಪೇಪರ್ ಕೊಟ್ಟಿಲ್ಲ, ಬಿಕಾಸ್ ನಾನು 18 ಒಳಗಡೆ ಅಲ್ಲ ಕೆಳಗಡೆ. ಸೊ ನನಗೆ ಕೊಟ್ಟಿಲ್ಲ, ಹೇಳ್ತಾರೆ ಇಲ್ಲ ಇಲ್ಲ ಅಲ್ಲ ನೀವು ಕೆಲಸ ಮಾಡೋಕ್ಕೆ ಆಗಲ್ಲ, ನಾನು ಹೇಳ್ತಾ ಇದ್ದು ನನ್ನ ಮನೆಗೆ ಹೋಗಬಾರ್ದಂತ, ಪ್ಲೀಸ್ ಜಾಬ್ ಕೊಡಿ. ಸೊ ಜಾಬ್ ಕೊಟ್ಟೆ, ಆಮೇಲೆ ಮೈ ಸ್ಯಾಲ್ರಿ ಯೂಸ್ ಟು ಬಿ ಇನ್ ಕ್ಯಾಶ್, ಸೊ ಅದಕ್ಕೆ ನಾನು ಹೆಸರು ಜಾಸ್ತಿ ಹೇಳಲ್ಲ.
ಬಟ್ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಫಾರಿನರ್ಸ್ ಎಲ್ಲ ಯೂಸ್ ಟು ಯೂನೋ ಯೂಸ್ ಟು ಕಮ್ ಚೆಕ್ ಇನ್, ನಾನು ಮಾತಾಡ್ತಾ ಇದ್ದೆ, ನನ್ನ ಲೈಫ್ ಸ್ಟೋರಿ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರ ನನ್ನ ಲೈಫ್ ಅವ್ರ ಲೈಫ್ ಸ್ಟೋರಿ ನನಗೆ ಹೇಳ್ತಾ ಇದ್ದು. ಆವಾಗಲೇ ನನ್ನ ಮೈಂಡ್ ಓಪನ್ ಆಯಿತು ಈ ಥರ ಈ ಜಗತ್ತಲ್ಲಿ ಇಷ್ಟು ಬೇರೆ ಬೇರೆ ಥರ ಪ್ರಾಣಿ ಇರುತ್ತೆ ಆ ಥರ. ಆಫ್ಟರ್ ದಟ್ ನೆಕ್ಸ್ಟ್ ನೀವೇನು ಮಾಡಿದ್ರಿ ಮೇಡಮ್? ವೈಟ್ ಫೀಲ್ಡಲ್ಲಿ ಹೆಂಗೋ ಕೆಲಸ ಸಿಕ್ತು, ಹೆಂಗೋ ಸ್ಯಾಲ್ರಿ ಬರ್ತಾ ಇತ್ತು, ಹೆಂಗೆ ಸರ್ವ್.